ಕನ್ನಡ ವೇದ ಯೂಟ್ಯೂಬ್ ಚಾನೆಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆದಿರುವಂಥ ವಿದ್ಯಾರ್ಥಿಗಳು, ಮೌಲ್ಯಮಾಪನ ಹೇಗಿರುತ್ತೆ ಈ ಬಾರಿ ಎಸ್ ಎಲ್ ಸಿ ಪರೀಕ್ಷೆಯದು, ಹಾಗೆ ವಿದ್ಯಾರ್ಥಿಗಳು ಎಲ್ಲರನ್ನೂ ಪಾಸ್ ಮಾಡ್ತಾರಾ, ಸೊ ವ್ಯಾಲ್ಯುವೇಷನ್ ಈಸಿ ಇರುತ್ತಾ ಕಷ್ಟ ಇರುತ್ತಾ, ಈ ಕುರಿತು ಕೆಲವೊಂದು ಡೌಟ್ಗಳನ್ನು ಕೇಳ್ತಾ ಇದ್ರು. ಎಲ್ಲ ಡೌಟ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೇನೆ, ಉತ್ತರನ ಕೊಡ್ತಾ ಇದ್ದೇನೆ. ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ, ಆಗ ನಿಮಗೆ ಅರ್ಥ ಆಗುತ್ತೆ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಎಲ್ಲ ಎಜುಕೇಷನ್ ಅಪ್ಡೇಟ್ಸ್ ನಮ್ಮ ಚಾನಲಲ್ಲಿ ನೀವು ಬೇಗನೆ ಪಡ್ಕೋಬಹುದು. ಹಾಗೆ ನಿಮ್ಮೊಂದು ಡೌಟ್ಗಳನ್ನ ಕೂಡ ಕ್ಲಿಯರ್ ಮಾಡ್ತಾ ಇರ್ತೀವಿ. ಹಾಗೆ ವಿದ್ಯಾರ್ಥಿಗಳಿಗೆ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಲಿಂಕ್ ನಾವು ಡಿಸ್ಕ್ರಿಪ್ಷನ್ಲ್ಲಿ ಕೊಟ್ಟಿರ್ತೇನೆ. ಇನ್ಸ್ಟಾಗ್ರಾಮಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಟೈಮ್ ಟೇಬಲ್ನ ಅಪ್ಲೋ ಮಾಡ್ತಾ ಇರ್ತೇನೆ, ವಿದ್ಯಾರ್ಥಿಗಳು ಚೆಕ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ನೋಡೋಣ. ಬನ್ನಿ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳ ಕರ್ನಾಟಕ ರಾಜ್ಯದಲ್ಲಿ ಎಸ್ ಎಲ್ ಸಿ ಪರೀಕ್ಷೆಯನ್ನು ವಿದ್ಯಾರ್ಥಿಗಳಿಗೆ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಇವಾಗಾಗಲೇ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅಂತೂ ಮುಗಿದೋಗಿದೆ. ಆದರೆ ಈ ಪರೀಕ್ಷೆಯ ವಿದ್ಯಾರ್ಥಿಗಳಿಗೆ ಏನಂದರೆ ವ್ಯಾಲ್ಯುವೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಡೌಟ್ ಇತ್ತು. ಹಾಗೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ಡೌಟ್ಗಳಿದ್ದಾವೆ. ಸೊ ವ್ಯಾಲ್ಯುವೇಷನನ್ನು ವಿದ್ಯಾರ್ಥಿಗಳು ಕೇಳ್ತಿರುವಂಥದ್ದು ಯಾವಾಗ ಸ್ಟಾರ್ಟ್ ಅಂತ ಹೇಳಿದರೆ, ಏಪ್ರಿಲ್ 21ನೇ ತಾರೀಕಿನಿಂದ ವಿದ್ಯಾರ್ಥಿಗಳಿಗೆ ವ್ಯಾಲ್ಯುವೇಷನ್ನ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಮೌಲ್ಯಮಾಪನವನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಮೇ ಮೊದಲ ವಾರದ ತನಕನೂ ಇದನ್ನು ಮಾಡಿ ಮುಗಿಸ್ಕೊಳ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ವ್ಯಾಲ್ಯುವೇಷನ್ನ ಏಪ್ರಿಲ್ 21ನೇ ತಾರೀಕಿನಿಂದ ಮೇ ಮೊದಲ ವಾರದೊಳಗಡೆ ಇದನ್ನು ಕಂಪ್ಲೀಟ್ ಮಾಡ್ಕೋತೀವಿ ಅಂತ ಶಿಕ್ಷಣ ಸಚಿವರು ಮಾಹಿತಿನ ಕೊಟ್ಟಿದ್ರು ಹಿಂದೆನೆ. ಸೊ ಈಗ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ವ್ಯಾಲ್ಯುವೇಷನ್ ಹೇಗಿರುತ್ತೆ ಅಂತ ಒಂದು ಡೌಟ್ ಇರುವಂಥದ್ದು ಈ ಕುರಿತು ಹೇಳಿದರೆ, ಮೌಲ್ಯಮಾಪಕರಿಗೆ ಒಂದು ಅಂದರೆ ವ್ಯಾಲ್ಯುವೇಷನ್ ಮಾಡೋಕ್ಕೆ ಹೋಗುವಂಥವ್ರಿಗೆ ವ್ಯಾಲ್ಯುವೇಟರ್ ಅಂತ ಕರೀತಾರಲ್ಲ, ಸೊ ಅವರಿಗೆ ಒಂದು ಉತ್ತರ ಕೀಲಿಯನ್ನು ಕೊಟ್ಟಿರ್ತಾರೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಕೀ ಆನ್ಸರ್ ಅಂತ ಏನು ಕರಿತೀವಲ್ಲ, ಆ ಒಂದು ಕೀ ಆನ್ಸರನ್ನು ಕೊಟ್ಟಿರ್ತಾರೆ ಬೋರ್ಡ್ ಕಡೆಯಿಂದ. ಆ ಒಂದು ಬೋರ್ಡ್ ಕಡೆಯಿಂದ ಕೊಟ್ಟಿರುವಂಥ ಕೀ ಆನ್ಸರ್ನ ಪ್ರಕಾರನೇ ಅವರು ನಿಮಗೆ ಮಾರ್ಕ್ಸ್ನ ಕೊಡುವಂಥದ್ದು. ಸೊ ಅವ್ರೇನು ಸಪ್ರೇಟಾಗಿ ಮಾರ್ಕ್ಸ್ನ ಕೊಡಲ್ಲ. ಸೊ ಅದರ ಪ್ರಕಾರ ಅವರು ಕೀ ಆನ್ಸರ್ಲಿರೋಂಥ ವರ್ಡ್ಗಳು, ನೀವು ಬರ್ತಿರೋಂಥ ವರ್ಡ್ಗಳು ಮ್ಯಾಚ್ ಆದರೆ ಅವರು ಮಾರ್ಕ್ಸ್ನ ಕೊಡ್ತಾರೆ. ಕೆಲವೊಂದು ಟೈಮಲ್ಲಿ ಅದು ಮ್ಯಾಚ್ ಆಗೋ ಥರ ಇದ್ರೂ ಕೂಡ, ಅಂದರೆ ಇವಾಗ ಅಲ್ಲಿರೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಲ್ಲಿರೋದು ಎಕ್ಸ್ಪೆಕ್ಟ್ ಸಿಕ್ಕಿಲ್ಲ, ನೀವೇನೋ ಬೇರೆ ಥರ ಬರೆದಿದ್ದೀರಾ, ಸೊ ಅದು ಅದಕ್ಕೆ ಕರೆಕ್ಟ್ ಆಗಿದೆ, ಅದಕ್ಕೆ ರಿಲೆವೆಂಟೆಡ್ ನೀವು ಬರೆದಿದ್ದೀರಾ ಅಂತಂದಾಗ, ಸೊ ಅದಕ್ಕೆ ಸಂಬಂಧಿಸಿದೆ ಅಂತ ಬರೆದಾಗ ಬಂದಾಗ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ ಅಲ್ಲಿ. ಸೊ ಹಾಗೆ ವಿದ್ಯಾರ್ಥಿಗಳು ಕೇಳ್ತಿರುವಂಥದ್ದು ಏನಂದರೆ, ನಾವು ಪ್ಯೂರ್ಲಿ ಅಂದರೆ ಇವಾಗ ಒಂದು ಪಾಯಿಂಟ್ ಏನಾರು ಮಿಸ್ ಆದರೆ ಅದಕ್ಕೂ ಮಾರ್ಕ್ಸ್ನ ಕಟ್ ಮಾಡ್ತಾರೆ ಹೇಗೆ? ಸೊ ಇವಾಗ ಎಷ್ಟು ಪಾಯಿಂಟ್, ಒಂದೊಂದು ಪಾಯಿಂಟ್ ಕಟ್ ಮಾಡಿದ್ರೆ ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಾರೆ, ಒಂದು ಮಾರ್ಕ್ಸ್ ಕೊಡ್ತಾರಾ, ಕಟ್ ಮಾಡ್ಬಿಡ್ತಾರಾ? ಸೊ ಈ ಥರ ಕೇಳ್ತಾ ಇದ್ರಿ. ಸೊ ಅದು ವ್ಯಾಲ್ಯುವೇಷನ್ ಮಾಡೋರ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಹೇಗೆ ಬರೆದಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದರ ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ಅವರು ಡಿಪೆಂಡ್ ಆಗಿರುತ್ತೆ, ಅದು ನಾವು ಅದನ್ನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ ಅದು ಅಂತ ಹೇಳ್ತಾ. ಸೊ ವ್ಯಾಲ್ಯುವೇಷನ್ ಈಸಿ ಇರುತ್ತಾ ಕಷ್ಟ ಇರುತ್ತೆ ಅಂತ ಕೇಳ್ತಾ ಇದ್ರು ವಿದ್ಯಾರ್ಥಿಗಳು. ಸೊ ವ್ಯಾಲ್ಯುವೇಷನ್ ಮಾಡುವಂಥ ಶಿಕ್ಷಕರ ಬಳಿ ನಾವು ಕೇಳಿದಾಗ ಅವ್ರು ಕೊಟ್ಟಂಥ ಆನ್ಸರ್ ಏನಂದರೆ, ಕೊಟ್ಟಿರುವಂಥ ಆನ್ಸರ್ ಏನಂದರೆ, ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿಯನ್ನು ಕೂಡ ನಾವು ಫೇಲ್ ಮಾಡೋ ನಿಟ್ಟಿನಲ್ಲಿ ಏನು ವ್ಯಾಲ್ಯುವೇಷನ್ ಮಾಡಿದಿಲ್ಲ, ಎಲ್ಲ ವಿದ್ಯಾರ್ಥಿಯು ಪಾಸ್ ಆಗಲಿ ಅನ್ನೋ ನಿಟ್ಟಿನಲ್ಲಿ ನಾವು ಉತ್ತರ ಪತ್ರಿಕೆಗಳನ್ನು ತೆಗೆದುಕೊಂಡು ವ್ಯಾಲ್ಯುವೇಷನ್ ಮಾಡ್ತೀವಿ. ಆದರೆ ವಿದ್ಯಾರ್ಥಿಗಳು ಏನಾರ ಬರೆದಿದ್ರೆ ಮಾತ್ರ ನಾವು ಅವ್ರಿಗೆ ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡಲಿಕ್ಕೆ ಆಗುತ್ತೆ. ಯಾರು ವಿದ್ಯಾರ್ಥಿಗಳು ಏನು ಬರೆದಿಲ್ಲ ಅಂತಂದಾಗ, ಅಂದರೆ ಇವಾಗ ಪೇಜಸ್ನಾರು ಎಲ್ಲ ಕ್ವಶನ್ ಅಟೆಂಡ್ ಮಾಡಿದಾಗ ನಾವು ಅವ್ರಿಗೆ ಮಾರ್ಕ್ಸ್ನ ಕೊಡೋದಕ್ಕಾಗುತ್ತೆ. ಸೊ ಏನೋ ಒಂದು ಅರ್ಥ ಆಗಿದೆ ಅಥವಾ ಏನೋ ಬರೆದಿದ್ದಾರೆ ಅಂತನಾದರೂ ಕೂಡ ಅದು ಕರೆಕ್ಟ್ ಆಗಿದ್ರೆ ಅಥವಾ ಹೆಚ್ಚು ಕಮ್ಮಿ ಇದ್ರೂ ನಾವು ಮಾರ್ಕ್ಸ್ನ ಕೊಡ್ಬೋದು. ಸೊ ಅವ್ರು ಬರದೇ ಇಲ್ಲ ಪೇಜ್ನ ಅಂದಾಗ, ಸೊ ನಾವು ಅವ್ರಿಗೆ ಬರೆದ್ಬಿಟ್ಟ ಅಂತೂ ಆನ್ಸರ್ನ ಮಾರ್ಕ್ಸ್ನ ಕೊಡೋಕ್ಕಾಗಲ್ಲ. ಆ ಕಾರಣಕ್ಕೆ ಅವರು ಪೇಜಸ್ನ ಬರೆದಿದ್ದಾಗ ಎಲ್ಲ ಕ್ವಶನ್ಸ್ನ ಅಟೆಂಡ್ ಮಾಡಿದಾಗ ಮಾತ್ರ ನಾವು ಅವ್ರಿಗೆ ಮಾರ್ಕ್ಸ್ನ ಕೊಡೋದಕ್ಕೆ ಸಾಧ್ಯ, ಅವರು ಪಾಸ್ ಆಗ ಮಾಡೋ ನಿಟ್ಟಿನಲ್ಲಿ ಸಾಧ್ಯ ಅಂತ ಹೇಳಿದರೆ, ಅದರ ನಿಟ್ಟಿನಲ್ಲಿ ಹೇಳಿದರೆ ವಿದ್ಯಾರ್ಥಿಗಳಿಗೆ ವ್ಯಾಲ್ಯುವೇಷನ್ ಅಂತೂ ಈಸಿಯಾಗಿ ಮಾಡ್ತಾರೆ. ಯಾವುದೇ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಕಷ್ಟ ಆಗೋ ರೀತಿ ವ್ಯಾಲ್ಯುವೇಷನ್ನ ಮಾಡೋದಿಲ್ಲ ವಿದ್ಯಾರ್ಥಿಗಳೇ. ಹಾಗೆ ವಿದ್ಯಾರ್ಥಿಗಳು ಕೇಳ್ತಿರುವಂಥದ್ದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಏನಂದರೆ, ವಿದ್ಯಾರ್ಥಿಗಳು ಎಲ್ಲರನ್ನೂ ಪಾಸ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದೀರಿ ಈ ವರ್ಷ. ಯಾಕೆಂದರೆ ಕಳೆದ ಬಾರಿ 2020-21ನೇ ವರ್ಷದಲ್ಲಿ ವಿದ್ಯಾರ್ಥಿಗಳು ಎಲ್ಲರನ್ನೂ ಪಾಸ್ ಮಾಡಿಬಿಟ್ಟಿದ್ರು, ಅಂದರೆ ಪರೀಕ್ಷೆನ ಅಟೆಂಡ್ ಮಾಡಿದ್ರೆ ಸಾಕು ಅಂತ ನಿಮ್ಮನ್ನ ಪಾಸ್ ಮಾಡ್ತೀವಿ ಅಂತ ಹೇಳಿದರು. ಆದರೆ ಕಳೆದ ಬಾರಿ ಬಹು ಆಯ್ಕೆಗಳನ್ನೆಲ್ಲ ಕೊಟ್ಟಿದ್ರು ವಿದ್ಯಾರ್ಥಿಗಳಿಗೆ, ಟಿಕ್ ಮಾಡೋದಷ್ಟೇ ಇತ್ತು ವಿದ್ಯಾರ್ಥಿಗಳಿಗೆ. ಈ ಬಾರಿ ನಾರ್ಮಲ್ ಎಕ್ಸಾಮ್ನೇ ಮಾಡಿದರೆ, ಆ ಕಾರಣಕ್ಕೆ ಈ ಬಾರಿ ಎಲ್ಲೂ ಕೂಡ ಪರೀಕ್ಷೆಯನ್ನು ಬರೆದವರೆಲ್ಲರೂ ಪಾಸ್ ಮಾಡ್ತೀವಿ ಅಂತ ಹೇಳಿಲ್ಲ. ವಿದ್ಯಾರ್ಥಿಯು ಪರೀಕ್ಷೆಯನ್ನು ಬರೆದು ಅವನು ಪಾಸ್ ಆಗ್ತಕ್ಕಂಥ ಅಂಕಗ ಹತ್ತಿರ ಬಂದಾಗ ಅಥವಾ ಪಾಸ್ ಆಗುವಂಥ ಅಂಕನ ಪಡೆದಾಗ ಮಾತ್ರ ಅವನ್ನ ಪಾಸ್ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಅಥವಾ ನಾರ್ಮಲಾಗಿ ಪಿ ಯು ಬೋರ್ಡ್ ಅಥವಾ ಸಾರಿ ಎಸ್ ಎಸ್ ಎಲ್ ಸಿ ಬೋರ್ಡ್ ಅವರು ಯೋಚನೆಯನ್ನು ಮಾಡ್ತಾರೆ. ಸೊ ಆದರೆ ವಿದ್ಯಾರ್ಥಿಗಳಿಗೆ ಎಲ್ಲರನ್ನೂ ಪಾಸ್ ಮಾಡ್ತೀವಿ ಅಂತ ಇದುವರೆಗೂ ಕೂಡ ಶಿಕ್ಷಣ ಇಲಾಖೆ ಅಂದರೆ ಎಸ್ ಎಲ್ ಸಿ ಬೋರ್ಡ್ ಅವರಾಗಲಿ ಶಿಕ್ಷಣ ಸಚಿವರಾಗಲಿ ಮಾಹಿತಿನ ಕೊಟ್ಟಿಲ್ಲ. ಸೊ ಆದಷ್ಟು ಹೆಚ್ಚಿಗೆ ಎಜುಕೇಷನ್ ಅಪ್ಡೇಟ್ ಬಂದಾಗ ನಮ್ಮ ಚಾನಲ್ ಕೊಡ್ತೇನೆ. ಸೊ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಸೊ ಇದಾಗಿತ್ತು ಒಂದು ವಿಡಿಯೋ, ನಿಮ್ಮೊಂದು ಡೌಟ್ಗಳು ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ ಅಂತ ಹೇಳ್ತಾ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.